ಎಲ್ಲ ಭಾವನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅವರು ಈ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಮ್ಮ ಗ್ರಾಮದಲ್ಲಿ ನನ್ನ ಹೊಲದಲ್ಲಿ ಈ ಕ್ಷೇತ್ರೋತ್ಸವವನ್ನು ಸಡಗರ ಸಂಭ್ರಮದಿಂದ ನಡೆಸಿಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸಿದ್ರಾಮೇಶ್ ಅಂಗಡಿ ಸರ್ ಅವರೇ, ಕಂಪನಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಂಡು ಹೋಗತಕ್ಕಂಥ ಸಿದ್ರಾಮೇಶ್ ಅಂಗಡಿಯವರೇ, ಶ್ರೀ ಮಹಾಂತ ಸ್ವಾಮಿಯವರೇ, ನಾಗರಾಜ್ ಮ್ಯಾಗಡಿಯವರೇ, ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಶಹಾಪುರ ವತಿಯಿಂದ ನಿಂಗಯ್ಯ ಕರಿಗಾರ್ ಅಂತಕ್ಕಂಥವರು, ಮೋಹನ್ ಪಾಷ ಅಂತಕ್ಕಂಥವರು ಸುರಪುರದಿಂದ, ಮತ್ತು ಯಾದಗಿರಿಯಿಂದ ರವಿಕುಮಾರ್ ಅಂತಕ್ಕಂಥವರು, ಇವರೆಲ್ಲರೂ ಮತ್ತು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಸುತ್ತಮುತ್ತಲಿನಿಂದ ಬಂದಂಥ ಎಲ್ಲ ರೈತ ಬಾಂಧವರಿಗೆ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ನಾನು ಒಂದು ಬಿಟ್ಟೆ ನನ್ನ ತಮ್ಮನಾಗಿರ್ತಕ್ಕಂಥ ಭೀಮಣ್ಣ ಬಿರಾದಾರ್ ಅವರು ಸರ್ ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತರ ಪರವಾಗಿ. ಮಳೆ ಹೆಚ್ಚಾದ್ರೂ ನಷ್ಟ ರೈತರಿಗೆ, ಮಳೆ ಕಡಿಮೆ ಆದ್ರೂ ನಷ್ಟ ರೈತರಿಗೆ. ಇನ್ನ ಬೀಜಗಳಲ್ಲಿ ಎಷ್ಟು ಮಟ್ಟಿಗೆ ಮೋಸ ಹೋಗ್ತಾರೆ ನಮ್ಮ ರೈತರು ಅಂದ್ರೆ, ಆ ಮಾರಾಟಗಾರರು ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಪಾಪ ಇವರು ಮುಗ್ದ್ರು, ಇವ್ರಿಗೇನು ಗೊತ್ತಿಲ್ಲ. ಇಂಥ ಬೀಜ ಕೊಡೋದ್ರೊಳಗೆ ಅದ್ ಮ್ಯಾಲಿಂದ ಬರದು ಸಹಿತ ಓದ್ಲಿಕ್ಕೆ ಬರಂಗಿಲ್ಲ, ಯಾವುದೋ ಒಂದು ತಂದಾಗ್ಬಿಡ್ತಾರ, ಮುಗ್ದೋಯ್ತು ಅವ್ರ ಕತೆ. ಅದಕ್ಕ ದಯಮಾಡಿ ತಮಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಂಪನಿಯ ಇಂದ ಉತ್ಪಾದಿತಗೊಂಡಂತ ಈ ಬಲದೇ ಅಂತಕ್ಕಂತ ಬೀಜ, ಹತ್ತಿ ಬೀಜ, ಈಗ ಇವರೆಲ್ಲರೂ ನುಡಿತಾರೆ. ಆದ್ರೆ ಐನ್ ಟೈಮ್ನಾಗ ಒಂದೊಂದ್ಸಲ ಕೈ ಕೊಟ್ಬಿಡ್ತೇವೆ, ಬೀಜಗಳು ಸಿಗೋದಿಲ್ಲ. ರೈತರು ಪರದಾಡ್ತಾರೆ, ನಮಗೆ ಇದೇ ಬೇಕಂದ್ರೆ ಸಿಗೋದಿಲ್ಲ. ಅದಕ್ಕೆ ತಾವು ದಯಮಾಡಿ ಸ್ವಲ್ಪ ನಮ್ಮ ಭಾಗದಲ್ಲಿ ಹತ್ತಿ ಬೆಳೀತಕ್ಕಂಥ ರೈತರು ಹೆಚ್ಚಿದ್ದಾರೆ, ಅವರಿಗೆ ಸ್ವಲ್ಪ ನೀವು ಕೇರ್ ವಹಿಸಿ, ಕಾಳಜಿ ವಹಿಸಿ ಅವರಿಗೆ ಬೀಜ ಸಿಗುವಂತೆ ಮಾಡಿದರೆ ತುಂಬ ಉಪಕಾರ ಆಗ್ತಕ್ಕಂಥ ಒಂದು ಸಲಹೆ ಅಲ್ಲ, ಇದೊಂದು ವಿನಂತಿ ಅಂತ ನಾನು ಕಂಪನಿಯವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಇನ್ನು ಅವರು ಸಂಶೋಧನೆ ಮಾಡಿರ್ತಕ್ಕಂಥ ಈ ಒಂದು ನಮ್ಮ ಹೊರದಲ್ಲಿ ಬೆಳೆದಂತಹ ಹತ್ತಿ ವಿಪರೀತ ಮಳೆ, ಈ ವರ್ಷ ವಿಪರೀತ ಮಳೆಯಾಗಿ ಎಲ್ಲಾ ಹತ್ತಿಗಳು ಕುಂಠಿತ. ಇಷ್ಟೇ ಇದ್ದಾಗ ಇದು ನಮ್ಮ ಎದಿಮಟ್ಟು ಬೆಳೆದ್ಬಿಟ್ಟಿತ್ತು. ಆದ್ರೆ ಇನ್ನು ಅವರು ಸಲಹೆ ಪಟ್ಟಂತೆ ನಮ್ಮ ತಮ್ಮಂದಿರು ಅಷ್ಟು ಅದು ಮೇಲ್ಗಡೆ ಬೆಳೆದಂತ ಮೂಳನ್ನ ಚೂಟಬೇಕು ಅಂತಕ್ಕಂಥದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಈಗೇನು ಸ್ವಲ್ಪ ಒಂದು 15-20 ಒಂದು ತಿಂಗಳೊಳಗೆ ಏನು ಸ್ವಲ್ಪ ಲಕ್ಷ್ಯ ಕೊಟ್ಟರು ಅಷ್ಟಕ್ಕೆ ಒಂದು ಒಂದು ಗಿಡದಿಂದ ಆ ಟೊಂಗೆಗಳು 10-10 ಟೊಂಗೆಗಳು ಒಂದು ಗಿಡದಿಂದ ಬೆಳೆದವೆ. ಆ ಟೊಂಗೆಗಳಿಗೆ ಲೈನ್ ಆಗಿ 10-10, 12-12 ಕಾಯಿಗಳಾಗಿವೆ. ಸೊ ಅದ್ಭುತವಾದಂತ ಇದೊಂದು ಬೀಜ ಅಂತ ನಾನು ಕಣ್ಣಾರೆ ನೋಡಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ರೈತರು ಈ ಒಂದು ಬೀಜಕ್ಕೆ ನೀವು ಕೂಡ ಅಳವಡಿಸಿಕೊಳ್ತೀರಿ, ಈ ಬೀಜವನ್ನು ಲೈಕ್ ಮಾಡ್ತೀರಿ ಅಂತ ನಾನು ಕಂಪನಿಯ ಪರವಾಗಿ ತಮ್ಮಲ್ಲೂ ಕೂಡ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾ ಹೇಳಿದೆ, ರೈತರಿಗೆ ನಷ್ಟ, ರೈತರಿಗೆ ನಷ್ಟ, ರೈತರಿಗೆ ನಷ್ಟ. ಒಮ್ಮನೆ ಏನೋ ಒಂದು ಸಾಲ ಮಾಫಿ ಅಂತ ಸರ್ಕಾರ ಮಾಡಿ ರೈತರ ಕಣ್ಣೊರೆಸ್ತಕ್ಕಂಥ ತಂತ್ರ ಸಿಗ್ತದ ಮಾಡ್ತಾರೆ. ಆದ್ರೆ ಅದು ಶ್ರೀಮಂತ ರೈತರಿಗಷ್ಟೇ ಅದರಿಂದ ಲಾಭ, ಸಣ್ಣ ಪುಟ್ಟ ರೈತರಿಗೇನು ಲಾಭ ಇಲ್ಲ. ರೈತರು ಸಾಲ ಮನ್ನಾ ಮಾಡೋದ್ರಿಂದ ತಿಳ್ಕೊಂಡ್ರಿ ನೀವೆಲ್ಲ. ಸರ್ಕಾರ ಯಾವ ರೈತರನ್ನ ಕಾಪಾಡಬೇಕೋ ಅದು ಕಾಪಾಡ್ತಾರೆ. ಬರೀ ಓಟಿನ ಆಸೆ ಅವರಿಗೆ, ಓಟಿನ ಆಸೆ ಓಟಿನ ಅಧಿಕಾರಕ್ಕೆ ಹೆಂಗ್ ಬರ್ಬೇಕು? ಸುಮ್ಮನೆ ಅಧಿಕಾರ ನಡೆಸ್ತಕ್ಕಂಥವ್ರ ವಿರುದ್ಧ ನಕಲಿ ರೈತರನ್ನು ಕೂಡಿಸಿ ಅವರನ್ನು ಬದಲಾ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿ ನಿಜವಾದ ರೈತರನ್ನ ಯಾರು ನೋಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ, ಇಂಥ ಕಠಿಣ ಪ್ರಸಂಗದಲ್ಲೂ ಕೂಡ ಇಂಥ ಕಂಪನಿಯವರು ಹಗಲು ರಾತ್ರಿ ಸಂಶೋಧನೆ ಮಾಡಿ ಒಮ್ಮೆ ಮಾರ್ಕೆಟ್ಗೆ ಬಿಡಂಗಿಲ್ಲ ಸರ್ ಅವರು ಹೇಳಿದಂತೆ, ಅದನ್ನು ಸ್ವತಃ ತಾವು ಪರೀಕ್ಷೆ ಮಾಡಿ, ಅದನ್ನು ಸ್ವತಃ ತಾವು ವೈಜ್ಞಾನಿಕ ರೀತಿಯಿಂದ ಪರಿಷ್ಕರಿಸಿ ಅದನ್ನ ಮಾರ್ಕೆಟ್ಗೆ ಬಿಡ್ತಾರೆ ಅಂದ್ರೆ ಇದು ಬಹಳ ದೊಡ್ಡದಾದ ಮಾತು. ಅದಕ್ಕೋಸ್ಕರ ಸಮಯನೂ ಬಹಳ ಆಗಿದೆ, ನಾನು ಹೆಚ್ಚಿನ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಊಟದ ಸಮಯನೂ ಆಗಿದೆ, ಎಲ್ಲರೂ ಪಾಪ ಮುಂಜಾನೆಯಿಂದ ಸುತ್ತಮುತ್ತಲಿನ ಎಲ್ಲರಿಂದ ಬಂದು ಉಪವಾಸ ಹೊಟ್ಟೆ ಕರಿತಾ ಇದೆ. ಅದಕ್ಕೋಸ್ಕರ ಮುಂದಿನ ಕಾರ್ಯಕ್ರಮವನ್ನ ತಾವೆಲ್ಲರೂ ಇದರ ಬೇಗನೆ ಮುಗಿಸಿ ಅವರೆಲ್ಲರೂ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನನ್ನ ಚಿಕ್ಕದಾದ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.